ಅಕ್ಬರ್ ಮತ್ತು ಬೀರ್ಬಲ್ ಕಥೆಗಳು ಭಾಗ ಮೂರು. ಚಿನ್ನದ ಉಂಗುರದ ನೀತಿಪಾಠ. ಒಂದು ಮುಂಜಾನೆ ಚಕ್ರವರ್ತಿ ಅಕ್ಬರ್ ಬೀರ್ಬಲ್ನ ಬುದ್ಧಿವಂತಿಕೆಯನ್ನು ಪರೀಕ್ಷಿಸಲು ನಿರ್ಧರಿಸಿದನು ಮತ್ತು ಅವನಿಗೆ ಒಂದು ವಿಚಿತ್ರವಾದ ಸವಾಲನ್ನು ನೀಡಿದನು. ಅಕ್ಬರನು ಬೀರ್ಬಲ್ನನ್ನು ತನ್ನ ಆಸ್ಥಾನಕ್ಕೆ ಕರೆಸಿ ಹೇಳಿದನು, ಬೀರ್ಬಲ್, ಮಾಂತ್ರಿಕ ಶಕ್ತಿಯುಳ್ಳ ಉಂಗುರವನ್ನು ಹೊಂದಿದ್ದೇನೆಂದು ಹೇಳಿಕೊಳ್ಳುವ ವ್ಯಕ್ತಿಯ ಬಗ್ಗೆ ನಾನು ಕೇಳಿದ್ದೇನೆ. ಆ ಉಂಗುರವು ಸಂತೋಷದಲ್ಲಿರುವ ವ್ಯಕ್ತಿಯನ್ನು ದುಃಖಿತಪ್ತನಾಗಿ ಮತ್ತು ದುಃಖದಲ್ಲಿರುವ ವ್ಯಕ್ತಿಯನ್ನು ಸಂತೋಷಪಡಿಸುತ್ತದೆ ಎಂದು ಹೇಳಲಾಗುತ್ತದೆ. ಅಂತಹ ಉಂಗುರವು ನಿಜವಾಗಿಯೂ ಅಸ್ತಿತ್ವದಲ್ಲಿದೆಯೇ ಎಂದು ತಿಳಿಯಿರಿ ಮತ್ತು ಆ ಮನುಷ್ಯನನ್ನು ಹುಡುಕಿ ಆ ಉಂಗುರವನ್ನು ನನ್ನ ಬಳಿಗೆ ತನ್ನಿ. ಆ ವ್ಯಕ್ತಿಯು ಹೇಳಿಕೊಳ್ಳುವ ಶಕ್ತಿ ನಿಜವಾಗಿಯೂ ಆ ಉಂಗುರದಲ್ಲಿ ಇದೆಯೇ ಎಂದು ನಾನು ನೋಡಲು ಬಯಸುತ್ತೇನೆ ಎಂದು ಅಕ್ಬರ್ ಬೀರ್ಬಲ್ಗೆ ಹೇಳುತ್ತಾನೆ. ಯಾವಾಗಲೂ ಸವಾಲನ್ನು ಸ್ವೀಕರಿಸಲು ಸಿದ್ಧವಾಗಿರುವ ಬೀರ್ಬಲ್ ಅಕ್ಬರ್ ಚಕ್ರವರ್ತಿಯ ಸವಾಲನ್ನು ಒಪ್ಪಿಕೊಂಡನು ಮತ್ತು ಆ ನಿಗೂಢ ಉಂಗುರವನ್ನು ಹೊಂದಿರುವ ವ್ಯಕ್ತಿಯನ್ನು ಹುಡುಕಲು ತನ್ನ ಅನ್ವೇಷಣೆಯನ್ನು ಪ್ರಾರಂಭಿಸಿದನು. ಈ ಅಸಾಧಾರಣ ಉಂಗುರವನ್ನು ಹೊಂದಿರುವ ವ್ಯಕ್ತಿಯನ್ನು ಹುಡುಕುತ್ತಾ ತುಂಬಾ ದೂರದವರೆಗೆ ಪ್ರಯಾಣಿಸಿದನು. ವಾರಗಳ ನಿರಂತರ ಅನ್ವೇಷಣೆಯ ನಂತರ ಬೀರ್ಬಲ್ ಅಂತಿಮವಾಗಿ ಮಾಂತ್ರಿಕ ಉಂಗುರವನ್ನು ಹೊಂದಿದ್ದ ವ್ಯಕ್ತಿಯ ಸ್ಥಳವನ್ನು ಕಂಡುಹಿಡಿದನು. ರಾಮದಾಸ್ ಎಂದು ಕರೆಯಲ್ಪಡುವ ವ್ಯಕ್ತಿ ಕಾಡಿನಲ್ಲಿ ವಾಸಿಸುತ್ತಿದ್ದ ಬುದ್ಧಿವಂತ ಮತ್ತು ಗೌರವಾನ್ವಿತ ಸನ್ಯಾಸಿ. ಬೀರ್ಬಲ್ ರಾಮದಾಸ್ ಅವರ ನಿವಾಸಕ್ಕೆ ಭೇಟಿ ನೀಡಿ ಅತ್ಯಂತ ಗೌರವದಿಂದ ನಮಸ್ಕರಿಸಿದನು ಮತ್ತು ಅವನು ತನ್ನ ಭೇಟಿಯ ಉದ್ದೇಶವನ್ನು ವಿವರಿಸಿದನು. ಒಬ್ಬರ ಭಾವನೆಗಳನ್ನು ಬದಲಾಯಿಸಬಹುದಾದ ಉಂಗುರವನ್ನು ನೋಡಲು ವಿನಂತಿಸಿದನು. ರಾಮದಾಸ್ ಬೀರ್ಬಲ್ನ ಕೋರಿಕೆಯಿಂದ ಕುತೂಹಲದಿಂದ ಮುಗುಳ್ನಗುತ್ತಾ ಅವನನ್ನು ಒಳಗೆ ಆಹ್ವಾನಿಸಿದರು. ಅವರು ಉಂಗುರವನ್ನು ಹೊರತಂದರು. ಆ ಸರಳವಾದ ಚಿನ್ನದ ಉಂಗುರವನ್ನು ಬೀರ್ಬಲ್ಗೆ ಹಸ್ತಾಂತರಿಸಿದರು. ಆ ಉಂಗುರದ ಮೇಲೆ ಯಾವುದೂ ಶಾಶ್ವತವಲ್ಲ ಎಂದು ಬರೆದಿತ್ತು. ಬೀರ್ಬಲ್ ಆ ಉಂಗುರವನ್ನು ಕೆಲ ಕಾಲ ನೋಡಿದನು. ನಂತರ ರಾಮದಾಸ್ ಕಡೆಗೆ ತಿರುಗಿ, ಹಾಗಾದರೆ ಈ ಉಂಗುರವು ಸಂತೋಷವಾಗಿರುವ ವ್ಯಕ್ತಿಯನ್ನು ದುಃಖಿತನಾಗಿ ಮತ್ತು ದುಃಖಿತ ವ್ಯಕ್ತಿಯನ್ನು ಸಂತೋಷಪಡಿಸುವ ಶಕ್ತಿ ಹೊಂದಿದೆಯೇ ಎಂದು ಕೇಳಿದನು. ರಾಮದಾಸ್ ಮತ್ತೆ ಮುಗುಳ್ನಗುತ್ತಾ, ಇಲ್ಲ ಬೀರ್ಬಲ್, ಉಂಗುರವು ಅಂತಹ ಶಕ್ತಿಯನ್ನು ಹೊಂದಿಲ್ಲ. ಬದಲಿಗೆ ಅದು ಪ್ರಬಲವಾದ ಸಂದೇಶವನ್ನು ಹೊಂದಿದೆ. ಇದು ಸಂತೋಷ ಮತ್ತು ದುಃಖ ಎರಡೂ ಕ್ಷಣಿಕ ಮತ್ತು ಈ ಜಗತ್ತಿನಲ್ಲಿ ಯಾವುದೂ ಶಾಶ್ವತವಲ್ಲ ಎಂಬುದನ್ನು ನೆನಪಿಸುತ್ತದೆ. ಸಂತೋಷ ಮತ್ತು ದುಃಖಗಳು ಬರುತ್ತವೆ ಮತ್ತು ಹೋಗುತ್ತವೆ. ಈ ಭಾವನೆಗಳ ಕ್ಷಣಿಕ ಸ್ವಭಾವವನ್ನು ಅಳವಡಿಸಿಕೊಳ್ಳುವುದು ಅತ್ಯಗತ್ಯ. ರಾಮದಾಸರ ಮಾತುಗಳಿಂದ ಬೀರ್ಬಲ್ಗೆ ಜ್ಞಾನೋದಯವಾಯಿತು ಮತ್ತು ಉಂಗುರದ ಮೇಲಿನ ಶಾಸನದ ಹಿಂದಿನ ಆಳವಾದ ಬುದ್ಧಿವಂತಿಕೆಯನ್ನು ಅರಿತುಕೊಂಡನು. ಅಮೂಲ್ಯವಾದ ಪಾಠಕ್ಕಾಗಿ ಅವನು ರಾಮದಾಸ್ಗೆ ಧನ್ಯವಾದ ಅರ್ಪಿಸಿದನು ಮತ್ತು ಚಕ್ರವರ್ತಿ ಅಕ್ಬರ್ಗೆ ಉಂಗುರವನ್ನು ನೀಡಲು ನಿರ್ಧರಿಸಿದನು. ಬೀರ್ಬಲ್ ಹಿಂತಿರುಗಿದ ನಂತರ ಅವನು ಚಕ್ರವರ್ತಿ ಅಕ್ಬರನ ಮುಂದೆ ನಿಂತು ರಾಮದಾಸ್ನೊಂದಿಗಿನ ಅವನ ಮುಖಾಮುಖಿ ಮತ್ತು ಉಂಗುರದ ನಿಜವಾದ ಅರ್ಥವನ್ನು ವಿವರಿಸಿದನು. ಅಕ್ಬರ್ ಕಥೆಯಿಂದ ಆಕರ್ಷಿತನಾದನು ಮತ್ತು ಈ ಪ್ರಪಂಚದಲ್ಲಿ ಯಾವುದೂ ಶಾಶ್ವತವಲ್ಲ ಎಂಬ ನೀತಿಯಿಂದ ಪ್ರಭಾವಿತನಾದನು. ಆ ದಿನದಿಂದ ಚಕ್ರವರ್ತಿ ಅಕ್ಬರ್ ಸರಳವಾದ ಚಿನ್ನದ ಉಂಗುರದ ಹಿಂದಿರುವ ಅಮೂಲ್ಯವಾದ ಸಂದೇಶವನ್ನು ಗೌರವಿಸಿದನು ಮತ್ತು ಜೀವನದ ಏರಿಳಿತಗಳು ಕೇವಲ ತಾತ್ಕಾಲಿಕ ಮತ್ತು ಪ್ರತಿ ಕ್ಷಣವನ್ನು ಸಮಚಿತ್ತದಿಂದ ಸ್ವೀಕರಿಸುವುದು ಬಹಳ ಮುಖ್ಯ ಎಂದು ನೆನಪಿಸುವಂತೆ ಆ ಉಂಗುರವನ್ನು ಇಟ್ಟುಕೊಂಡನು. ಮತ್ತೊಂದು ಅಕ್ಬರ್ ಬೀರ್ಬಲ್ ಕಥೆಯೊಂದಿಗೆ ಬರುತ್ತೇನೆ. ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡಿ. ಧನ್ಯವಾದ.